ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಇವತ್ತು ಡಬಲ್ ಸಂಭ್ರಮ ಯಾಕಂದ್ರೆ ಒಂದ ಕಡೆ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಸಿಎಂ ಆಗಿ ಅಧಿಕಾರವನ್ನ ಪಡೆದು ಇವತ್ತಿಗೆ 6 ತಿಂಗಳು ಪೂರ್ಣ ಆಗ್ತಾ ಇದೆ ಹಾಗಾಗಿ ಡಬಲ್ ಸಂಭ್ರಮದಲ್ಲಿದ್ದಾರೆ ಈ ಡಬಲ್ ಸಂಭ್ರಮಕ್ಕೆ ಸರ್ಕಾರದ ಸಾಧನೆಗಳ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಇವತ್ತಿಗೆ 6 ತಿಂಗಳು ಪೂರೈಕೆ ಆಗ್ತಾ ಇದೆ ಹಾಗಾಗಿ इवत्तु बसवराज बोम्मई अवरु 62ने वसंतक्के कालिडता इद्दारे हुट्टु हब्बद जोतेगे तम्म नेतृत्वद सरकार 6 तिंगळु पूर्णगोळिसिदे आदरे हुट्टु हब्बवन्न आचरणे माडिकोळ्ळदे इरुवुदक्के सीएम निर्धारवन्न तेगेदुकोंडिद्दारे कोविड इरुवंत कारण हुट्टु हब्बवन्न सेलेब्रेट माडिकोळ्ळदे इरुवुदक्के अवरु तीर्मानवन्न तेगेदुकोंडिद्दारे 2021र जुलै 28रंदु सीएम आगि प्रमाण वचनवन्न स्वीकार माडिदरु बीएसवाई केळगिळिद बळिक लक्की सीएम आगि बसवराज बोम्मायि अवरु आय्के आगिद्रु सीएम बसवराज बोम्मायि अवरिगे इवत्तु डबल संभ्रम ई हिन्नेलेयल्लि अवरु इवत्तु पुस्तकवन्न कूड बिडुगडे माड्ता इद्दारे अंद्रे सरकारद साधनेगे संबंधपट्टंते ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಡಬಲ್ ಸಂಭ್ರಮದಲ್ಲಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ 6 ತಿಂಗಳ ಕಾರ್ಯವೈಖರಿ ಬಗ್ಗೆ 80 ಪುಟಗಳುಳ್ಳ ಪುಸ್ತಕ ಇದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಕಾರ್ಯಕ್ರಮ ನಡೆಯತಾ ಇದೆ 6 ತಿಂಗಳ ಕಾರ್ಯವೈಖರಿ ಬಗ್ಗೆ 80 ಪುಟಗಳಲ್ಲಿ ಇರುವಂತ ಸಾಧನಾ ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ 10 ಗಂಟೆಗೆ ನಡೀತಾ ಇರುವಂತ ಕಾರ್ಯಕ್ರಮ ಕೆಲವು ಆಹ್ವಾನಿತರಿಗೆ ಮಾತ್ರ ಇಲ್ಲಿ ಪರ್ಮಿಷನ್ ಇರುತ್ತೆ ಕಳೆದ 6 ತಿಂಗಳ ಸರ್ಕಾರದ ಆಡಳಿತ ಸಾಧನೆ ಕುರಿತ ಇರು ಹೊತ್ತಿಗೆಯನ್ನ ಬಿಡುಗಡೆ ಮಾಡುತ್ತಾರೆ ಕಾರ್ಯಕ್ರಮದಲ್ಲಿ ಸಂಪುಟ ಸಚಿವರು ಭಾಗಿ ಆಗ್ತಾ ಇದ್ದಾರೆ 6 ತಿಂಗಳ ಕಾರ್ಯವೈಖರಿಯ ಬಗ್ಗೆ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಜೊತೆಗೆ 6 ತಿಂಗಳು ಪೂರೈಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ವೇದಿಕೆಯನ್ನ ಕೂಡ ಸಿದ್ಧಪಡಿಸಲಾಗಿದೆ ಸಚಿವ ಸಂಪುಟದ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯತಾ ಇರುವಂತ ಕಾರ್ಯಕ್ರಮ ಕೋವಿಡ್ ಇರುವಂತ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡಿಕೊಳ್ಳತಾ ಇಲ್ಲ ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಸರ್ಕಾರದ ಸಾಧನೆಯ ಬಗ್ಗೆ ಕಿರು ಹೊತ್ತಿಗೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡುತ್ತಾರೆ ಕಾರ್ಯಕ್ರಮದಲ್ಲಿ ಸಚಿವ ಸಂಪುಟದ ಸಚಿವರುಗಳು ಭಾಗಿಯಾಗುತ್ತಾರೆ ಬೃಹತ್ ಎಲ್ಇಡಿ ಪರದೆಗಳ ಮೂಲಕ ಕೂಡ ಸರ್ಕಾರದ ಸಾಧನೆಗಳ ಅನಾವರಣವನ್ನ ಮಾಡಲಾಗುತ್ತೆ ಅಧಿಕಾರ ಸ್ವೀಕಾರ ಮಾಡಿದ ರೈತ ಮಕ್ಕಳಿಗೆ ಶಿಷ್ಯ ವೇತನವನ್ನ ಘೋಷಿಸುವ ಯೋಜನೆ ಕೂಡ ಇದೆ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಲಾಗಿರುವಂತದ್ದು ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ವೇದಿಕೆಯನ್ನ ಕೂಡ ಸಿದ್ಧಪಡಿಸಲಾಗಿರುವಂತದ್ದು ಇನ್ನು ಸರ್ಕಾರದ ಸಾಧನೆಗಳ ಅನಾವರಣ ಅಲ್ಲೇ ಅಳವಡಿಸಿರುವಂತ ಬೃಹತ್ ಎಲ್ಇಡಿ ಪರದೆಯ ಮೇಲೆ ಕೂಡ ಅದನ್ನ ಪ್ಲೇ ಮಾಡಲಾಗುತ್ತೆ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅವರು ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದರು ಅಮೃತ ಮಹೋತ್ಸವ ಅಂಗವಾಗಿ ಅಮೃತ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದರು ಇತ್ತೀಚೆಗೆ ಚಾಲನೆ ಕೊಟ್ಟಂತ ಗ್ರಾಮ ವನ್ ಯೋಜನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕೈಗಾರಿಕಾ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ನೆರೆ ಸಂತ್ರಸ್ತರಿಗೆ ಪರಿಹಾರ ಕಾರ್ಯ ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡಿರುವಂತ ಕಿರು ಹೊತ್ತಿಗೆಯನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯತಾ ಇರುವಂತ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾರೆ ಹಲವು ಯೋಜನೆಗಳಿಗೆ ಚಾಲನೆಯನ್ನ ಕೂಡ ಕೊಟ್ಟಿದ್ರು ಈ ಎಲ್ಲ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ ಯಾವ ರೀತಿ ಅದು ಅನುಷ್ಠಾನ ಆಯಿತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ಇರುತ್ತೆ ಮೂರನೇ ಅಲೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೈಗೊಂಡಂತ ಕಾರ್ಯಗಳ ಬಗ್ಗೆ ಕೂಡ ಪುಸ್ತಕದಲ್ಲಿ ಉಲ್ಲೇಖವನ್ನ ಮಾಡಲಾಗುತ್ತೆ ಉಳಿದ ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಬೇಕು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಪುಸ್ತಕದಲ್ಲಿ ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಆ ಪುಸ್ತಕವನ್ನ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡುತ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ